ಯಳವತಿ ಗ್ರಾಮದೇವತೆ ಉಡುಚಮ್ಮದೇವಿಯ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಅದ್ದೂರಿಯಿಂದ ನೆರವೇರಿತು. ಇಂದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಗ್ರಾಮದೇವತೆ ಉಡುಚಮ್ಮದೇವಿಯ ಪಲ್ಲಕ್ಕಿ ಉತ್ಸವ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗ್ರಾಮದ ಆರಾಧ್ಯ ದೈವರಾದ ಶ್ರೀ ಗುಂಡೇಶ್ವರ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಅಲ್ಲಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಸಂಚರಿಸಿತು. ಈ ಸಂದರ್ಭದಲ್ಲಿ ಅಲಂಕಾರಗೊಂಡ ಎತ್ತುಗಳು, ಮ್ಯೂಸಿಕಲ್ ಆರ್ಕೆಸ್ಟ್ರಾ, ಡೊಳ್ಳು, ಎತ್ತಿನ ಬಂಡಿ ಹಾಗೂ ಕುಂಭ ಹೊತ್ತ ಮಹಿಳೆಯರು ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಮೆರವಣಿಗೆ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೊನೆಗೆ ಯಳವತ್ತಿ ಗ್ರಾಮದೇವತೆ ಉಡುಚಮ್ಮದೇವಿಯ ದೇವಾಲಯದಲ್ಲಿ ಬಂದು ಉತ್ಸವ ಕೊನೆಗೊಂಡಿತು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಕ್ಷಡಾಕ್ಷರಯ್ಯ ಹಿರೇಮಠ್, ಸಿದ್ದಲಿಂಗಯ್ಯ ಹಿರೇಮಠ, ಬಸವರಾಜ್ ಅರ್ಕಸಾಲಿ, ಬಸಣ್ಣ ಮಲಗರ್ಟಿ, ಬಸವರಾಜ್ ನವಲಗುಂದ ಸೇರಿದಂತೆ ಗ್ರಾಮದ ಎಲ್ಲ ಭಕ್ತರು ದೇವಿಯ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಉಡುಚಮ್ಮ ದೇವಿಯ ಆಶೀರ್ವಾದ ಪಡೆದರು. ಯಳವತ್ತಿ ಗ್ರಾಮದಲ್ಲಿ ಉತ್ತಮ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಊರಿನಲ್ಲಿ ಮೆರವಣಿಗೆ ಹಾಗೂ ಅನ್ನಪ್ರಸಾದ ಮಾಡಿರುತ್ತದೆ. ಎಲ್ಲ ಊರಿನ ಗುರುಹಿರಿಯರು, ಸಂಪತ್ತರು, ರಾಜೇಂದ್ರರು ಎಲ್ಲರೂ ಬಂದು ಪ್ರಸಾದ ಸೇವನೆ ಮಾಡಿ ಈ ದೇವಿಗೆ ಕೃಪೆಗೆ ಪಾತ್ರ ಪಾತ್ರರಾಗಿದ್ದಾರೆ. ಪ್ರತಿ ವರ್ಷ ಮಾಡ್ತೀರಿ? ಪ್ರತಿ ವರ್ಷವೂ ಇದೇ ರೀತಿ ವಿಜೃಂಭಣೆಯಿಂದ ಜರುಗುತ್ತದೆ. ಓಕೆ ಸರ್. ಗ್ರಾಮದಲ್ಲಿ ಪ್ರತಿ ವರ್ಷವೂ ಐದನೆಯ ಮಂಗಳವಾರ ದಿವಸ ಕಡೆಯ ವಾರ ಅಂತಂದು ನಮ್ಮ ಊರಲ್ಲಿ ಆಚರಣೆ ಮಾಡ್ತೇವೆ. ಅದೇ ರೀತಿಯಾಗಿ ಉತ್ಸವದ ಪಾಲ್ಕಿ ಉತ್ಸವ ಮತ್ತು ಬಂಡಿ ಉತ್ಸವ ಮತ್ತು ಉಕ್ಕಿನ ಉತ್ಸವ ಇವೆಲ್ಲ ಮುಖಾಂತರ ದೇವಿಯನ್ನು ಬರಮಾಡಿಕೊಂಡು ದೇವಿಯ ಪಾತ್ರಕ್ಕೆ ನಮ್ಮ ದೇವಿಯ ಆಶೀರ್ವಾದಕ್ಕೆ ಪಾತ್ರ ಆಗಿರ್ತಾರೆ. ಅದೇ ರೀತಿಯಾಗಿ ಉತ್ಸವ ದೇವಸ್ಥಾನ ಒಳಗೆ ಪಾಲ್ಕಿ ಮುಕ್ತಾಯ ಉತ್ಸವದ ಅಂಗವಾಗಿ ಪ್ರಸಾದ ವ್ಯವಸ್ಥೆಗಳು ಇರ್ತಿರುತ್ತದೆ. ಅದೇ ರೀತಿಯಾಗಿ ಎಲ್ಲ ತಾಯಂದಿರು ಎಲ್ಲ ಭಕ್ತಾದರು ಎಲ್ಲರೂ ಸೇರಿ ಕುಂಭ ಮೇಳ ಮುಖಾಂತರ ದೇವಿ ಉತ್ಸವವನ್ನು ಊರು ಬೀದಿ ಬೀದಿಯಲ್ಲಿ ಪ್ರಸ್ತಾಪಕ್ಕಿನ ಆಶೀರ್ವಾದವನ್ನು ಪಡೆದುಕೊಂಡು ಅಲ್ಲಿ ದೇವಿ ಪಲ್ಲಕ್ಕಿ ತಗೊಂಡ್ಬಂದು ದೇವಸ್ಥಾನದಲ್ಲಿ ಇಟ್ಟು ಅಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಎಲ್ಲರಿಗೂ ಮಾಡಿರ್ತಾರೆ. ಆ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲ ಭಕ್ತಾದಿಗಳು ದೇವಿ ಆಶೀರ್ವಾದಕ್ಕೆ ಮಾತಾಡಿರ್ತಾರೆ.